ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಭಿನ್ನಮತ ಸ್ಫೋಟಕ್ಕೆ ಶಮನ ಮಾಡೋದಕ್ಕೆ ಮುಂದಾಗಿದ್ದಾರೆ ಪಕ್ಷದ ಹೈಕಮಾಂಡ್ ನಾಯಕರು. ಈ ಬಗ್ಗೆ ತೇಪೆ ಹಾಕಲಿಲ್ಲ ಅಥವಾ ಅದನ್ನ ಕ್ಲೋಸ್ ಮಾಡಲಿಲ್ಲ ಅಂತ ಹೇಳಿದ್ರೆ ಮುಂಬರುವಂತಹ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಒಂದು ಭಯದ ವಾತಾವರಣ ಕೂಡ ಕಾಂಗ್ರೆಸ್ನಲ್ಲಿ ಕಾಣ್ತಾ ಇರುವಂತಹದ್ದು. ಹೀಗಾಗಿ ಪಕ್ಷದ ಹೈಕಮಾಂಡೇ ಕೂಡ ಬೆಂಗಳೂರಿಗೆ ಬಂದು ನಾಯಕರ ಜೊತೆ ಮಾತನಾಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. ರಾಜ್ಯದಲ್ಲಿ ಭುಗಿಲೇಳುತ್ತಿರುವ ಮುಖ್ಯಮಂತ್ರಿ ಅಧಿಕಾರಾವಧಿಯ ಚರ್ಚೆ ಚುನಾವಣೆ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರುವಂತಹ ಸಾಧ್ಯತೆ. ಈ ಒಂದು ಭಿನ್ನ ಮತಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಸೂಚನೆಯನ್ನ ನೀಡಿರುವಂತಹದ್ದು. ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಇದೀಗ ರಾಜ್ಯಕ್ಕೆ ಎಂಟ್ರಿ ಕೊಟ್ಟು ಸಮಸ್ಯೆಗಳನ್ನು ಇತ್ಯರ್ಥಪಡಿಸೋದಿಕ್ಕೆ ಮುಂದಾಗಿದ್ದಾರೆ. ಕಳೆದ ಒಂದೆರಡು ವಾರಗಳಿಂದಲೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗ್ತಿರುವಂತಹದ್ದು. ಸಿಎಂ ಅಧಿಕಾರಾವಧಿ, ಡಿಸಿಎಂ ಸ್ಥಾನ ಹೆಚ್ಚಿಸಬೇಕು, ಸಚಿವ ಸ್ಥಾನವನ್ನ ಕೊಡಬೇಕು ಅನ್ನುವಂತಹದ್ದು, ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಹೆಸರು ಕೂಡ ಕೇಳಿಬರ್ತಾ ಇದೆ. ಅಧಿಕಾರ ಹಂಚಿಕೆಯ ಬಗ್ಗೆ ಪದೇ ಪದೇ ಹೇಳಿಕೆಗಳನ್ನ ನೀಡಿ ಕಾಂಗ್ರೆಸ್ ಪಕ್ಷದಲ್ಲೇ ಕೂಡ ಮುಜುಗರಕ್ಕೆ ಕಾರಣವಾಗುವಂತಹ ಸ್ಥಿತಿಯನ್ನ ನಿರ್ಮಾಣ ಮಾಡ್ತಿದ್ದಾರೆ ಕೆಲವು ನಾಯಕರು. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಕೇಂದ್ರದಿಂದ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಾರೆ, ಪ್ರಮುಖ ನಾಯಕರನ್ನ ಭೇಟಿ ಮಾಡ್ತಾ ಇದ್ದಾರೆ, ಸಮಸ್ಯೆಗಳನ್ನ ನಿವಾರಣೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇತ್ತೀಚೆಗಷ್ಟೇ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಸಭೆಯನ್ನ ಕೂಡ ನಡೆಸಿದ್ರು, ಡಿಸಿಎಂ ಡಿಕೆ ಶಿವಕುಮಾರ್ಗೆ ವಾರ್ನಿಂಗ್ ಕೂಡ ನೀಡಿದ್ರು ಕೂಡ ಯಾವುದೇ ರೀತಿಯಾದ ಪ್ರಯೋಜನ ಆಗ್ತಾ ಇಲ್ಲ. ಡಿನ್ನರ್ ಮೀಟಿಂಗ್ ಕಾಂಗ್ರೆಸ್ ಹೈಕಮಾಂಡ್ಗೆ ಒಂದು ರೀತಿಯಾದಂತಹ ತಲೆನೋವನ್ನ ಕೊಡ್ತಾ ಇರುವಂತಹದ್ದು. ಸಿದ್ದರಾಮಯ್ಯ ಸಿಎಂ ಆಗಿ ಮುಂದುವರಿಯಲು ಅಹಿಂದ ನಾಯಕರು ಒಮ್ಮತವನ್ನ ಒಂದ್ ಕಡೆ ತೋರಿಸ್ತಾ ಇದ್ರೆ, ಸತೀಶ್ ಜಾರಕಿಹೊಳಿ ಆಟಗಳಿಗೆ ವೇಣುಗೋಪಾಲ್ ಬ್ರೇಕ್ ಅನ್ನು ಹಾಕೋದಿಕ್ಕೆ ಕೂಡ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಲು ಬೆಂಬಲಿಗರು ಪಟ್ಟನ್ನ ಹಿಡಿದಿದ್ರೆ ಹೈಕಮಾಂಡ್ಗೆ ಕಾಂಗ್ರೆಸ್ ನಾಯಕರ ಬದಲಾವಣೆ ಚಿಂತೆ ಆಗಿರುವಂತಹದ್ದು. ಯಾವ ನಾಯಕರಿಗೂ ಒಲವು ತೋರಿಲ್ಲ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ನ ನಾಯಕರು ಸಾಕಷ್ಟು ಶ್ರಮ ಪಟ್ಟು ಅತ್ಯಂತ ಹೆಚ್ಚು ಮತಗಳ ಅಂತರದಿಂದ ಸೀಟ್ಗಳನ್ನು ಗೆದ್ದು ಅಧಿಕಾರದ ಗದ್ದಿಗೆ ಏರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ತಹಬದಿಗೆ ತಂದು ಅಧಿಕಾರವನ್ನು ನಡೆಸೋದು ಬಿಟ್ಟು ಮುಖ್ಯಮಂತ್ರಿಯ ವಿಚಾರವಾಗಿ, ಉಪಮುಖ್ಯಮಂತ್ರಿಯ ವಿಚಾರವಾಗಿ, ಕೆಪಿಸಿಸಿ ಅಧ್ಯಕ್ಷರ ವಿಚಾರವಾಗಿ ಸಾಕಷ್ಟು ಸಭೆಗಳನ್ನು ನಡೆಸ್ತಾ ಇದ್ದಾರೆ, ವಿಚಾರದ ಬಗ್ಗೆ ಚರ್ಚೆಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಇದೆಲ್ಲವೂ ಕೂಡ ಪಕ್ಷಕ್ಕೆ ನೆಗೆಟಿವ್ ಪಾಯಿಂಟ್ ಆಗಿ ತಿರುಕೊಳ್ತಾ ಇರುವಂತಹದ್ದು. ಮುಂದೆ ಇನ್ನು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇಂತಹ ಸಂದರ್ಭಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರ ನಡೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಡಿಕೆ ಶಿವಕುಮಾರ್ ಅವರ ನಡೆ ಇಲ್ಲೊಂದು ಕಡೆ ಕಾಂಗ್ರೆಸ್ಗೆ ಹೊಡೆತವನ್ನ ಕೊಡುವಂತಹ ಸಾಧ್ಯತೆ ಇರುತ್ತೆ. ಇದೆಲ್ಲವನ್ನ ಗಮನಿಸಿರುವಂತಹ ಪಕ್ಷದ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಭೇಟಿ ನೀಡಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ, ಸೂಚನೆಯನ್ನ ಕೊಟ್ಟಿದ್ದಾರೆ. ಸುಖ ಸುಮ್ಮನೆ ಹೇಳಿಕೆಗಳನ್ನ ಕೊಟ್ಟು ಕಾಂಗ್ರೆಸ್ ಸರ್ಕಾರದ, ಕಾಂಗ್ರೆಸ್ ಪಕ್ಷದ ಮರ್ಯಾದೆಯನ್ನ ಹರಾಜು ಹಾಕೋದಕ್ಕೆ ಆಸ್ಪದವನ್ನ ನೀಡಬೇಡಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದ್ದಾರೆ. ಒಂದ್ ಕಡೆ ಸಿದ್ದರಾಮಯ್ಯ ನೇತೃತ್ವದ ಬಣ ಮೀಟಿಂಗ್ ಮಾಡಿದ್ರೆ, ಮತ್ತೊಂದ್ ಕಡೆ ಡಿಕೆ ಶಿವಕುಮಾರ್ ನೇತೃತ್ವದ ಬಣ ಮೀಟಿಂಗ್ ಒಂದೊಂದ್ ಕಡೆ ಮಾಡ್ತಾ ಇದೆ. ಸತೀಶ್ ಜಾರಕಿಹೊಳಿ ಮತ್ತೊಂದು ಹೇಳಿಕೆಯನ್ನ ಕೊಟ್ಟು ವಿವಾದವನ್ನು ಸೃಷ್ಟಿ ಮಾಡ್ತಿದ್ದಾರೆ. ಇವರೆಲ್ಲದರ ಮಧ್ಯೆ ವಿಪಕ್ಷದಲ್ಲಿರುವಂತಹ ಬಿಜೆಪಿ ಹಾಗೂ ಜೆಡಿಎಸ್ ನಾಯಕರು
ಅಧಿಕಾರದಲ್ಲಿರುವಂತಹ ಕಾಂಗ್ರೆಸ್ ಪಕ್ಷದ ಮೇಲೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಇದೆಲ್ಲವನ್ನ ಖಂಡಿಸಿ ಪಕ್ಷವನ್ನ ಉತ್ತಮ ರೀತಿಯಲ್ಲಿ ತರಬೇಕು, ಮುಂಬರುವಂತಹ ಚುನಾವಣೆಗೆ ಅನುಕೂಲ ಆಗುವಂತ ರೀತಿ ನಡ್ಕೊಳ್ಬೇಕು. ಯಾರೂ ಕೂಡ ಅನಾವಶ್ಯಕವಾಗಿ ಹೇಳಿಕೆಗಳನ್ನ ನೀಡಬೇಡಿ ಅಂತೇಳಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಸೂಚನೆಯನ್ನ ನೀಡಿದ್ದಾರೆ. ಇದನ್ನ ಪಕ್ಷದ ನಾಯಕರು ಪಾಲನೆ ಮಾಡ್ತಾರಾ ಅಥವಾ ತಮ್ಮ ಮಾತಿನ ವಾಗ್ದಾಳಿ ಮುಂದುವರಿಸ್ತಾರಾ, ಕಾದ್ ನೋಡ್ಬೇಕು.